ನಿಂಗೆ ಯಾಕೆ ಸುಮ್ಕೇನಿರ್ಲ? ದೊಡ್ಡವ್ರ ಸಮಾಚಾರ, ನಾನ್ ಮಾತಾಡ್ಕೊಂಡ್ ಬರ್ತೀನಿ, ನೀವು ಕೆಲ್ಸ ನೋಡಿ. ನಮಸ್ಕಾರ ಸ್ವಾಮಿ. ಯಾರು ಬೇಕು ತಮಗೆ? ನಿಮ್ ಚೇರ್ಮನ್ ರಲ್ಲಿ. ತಾವ್ ಯಾರು? ನಾವು ಶುಗರ್ ಫ್ಯಾಕ್ಟರಿಯಿಂದ ಬಂದಿದ್ವಿ. ಏನಿಲ್ಲ, ನಿಮ್ ಚೇರ್ಮನ್ ಹತ್ರ ಮಾತಾಡಿ ಆ ಕಬ್ಬಿನ ಬೆಳೆಗೆ ರೇಟ್ ಫಿಕ್ಸ್ ಮಾಡಿ ಅಡ್ವಾನ್ಸ್ ಕೊಟ್ಟು ಹೋಗೋಣ ಅಂತ ಬಂದ್ವಿ. ಹೌದಾ? ಚೇರ್ಮನ್ ಪಟ್ಟಣಕ್ಕೆ ಹೋಗ್ದಾರಲ್ಲ, ಸಂಜೆವರೆಗೂ ಬರೋಲ್ಲ. ಈಗೇನ್ ಮಾಡೋದು? ಏನ್ ಪರವಾಗಿಲ್ಲ, ನೀವು ನನ್ನ ಹತ್ರ ರೇಟ್ ಮಾತಾಡಿ ಅಡ್ವಾನ್ಸ್ ನನ್ನ ಕೈಲಿ ಕೊಡಿ. ಏನ್ ಯೋಚನೆ ಮಾಡ್ತಿದ್ದೀರಾ? ನಾನ್ ಬೇರೆ ಯಾರು ಅಲ್ಲ, ಸಂಶಯ ಪಡಬೇಡ, ನಾನು ಸ್ವಂತ ಚೇರ್ಮನ್ ರ ಮಾವನೇ. ಏನಯ್ಯ, ಬೆಳಿಗ್ಗೆ ಬೆಳಿಗ್ಗೆ ನಿನ್ನ ಹರ್ಕತೆ ಕೇಳಕ್ ನಾವೇನ ಸಿಕ್ಕಿದ್ದು? ತಾಯಣ್ಣ ಸ್ವಾಮಿ, ನಿಜವಾಗ್ಲೂ ನಾನ್ ಚೇರ್ಮನ್ ರ ಮಾವನೇ. ನಿಮ್ಗೆ ನನ್ ಮೇಲೆ ನಂಬಿಕೆ ಬರ್ದಿದ್ರೆ ಒಂದ್ ರೂಪಾಯಿಗೆ ಕರ್ಪೂರ ತನ್ನಿ, ನನ್ನ ಅಂಗೈಲಿ ಹಚ್ಕೊಂಡು ಪ್ರಮಾಣ ಮಾಡ್ತೀನಿ. ನಿಜವಾಗ್ಲೂ ನಾನ್ ಚೇರ್ಮನ್ ರ ಸ್ವಂತ ಮಾವ ಅಂತ. ಹೋಗಿ ತಗೊಂಬನ್ನಿ. ಇವ್ನ ಯಾರ ತಲೆ ಕೆಟ್ಟ ಒಂಥರ ಕಾಣಿಸ್ತಾನೆ. ಹೌದು, ಇವನ್ ಹತ್ರ ಯಾಕೆ ರಾಮಾಯಣ? ನಾಳೆ ಬೆಳಿಗ್ಗೆ ನಾವೇ ನೇರವಾಗಿ ಚೇರ್ಮನ್ ಹತ್ರ ಮಾತಾಡಿ ಅಡ್ವಾನ್ಸ್ ಕೊಟ್ಬಿಟ್ಟು ಹೋಗ್ಬಿಡೋಣ. ಇನ್ ಸ್ವಲ್ಪ ಹೊತ್ತಿದ್ರೆ ಈ ಬಾಕ್ಸ್ ಲಪ್ತಾಯಿಸ್ಬಿಡ್ತಾನೆ. ಬಾ ಸ್ವಾಮಿ, ನಾನು ಅಂತೋನಲ್ಲ, ನನ್ ಮಾತು ಕೇಳಿ ನನ್ನ ನಂಬೆ, ನಾನ್ ಚೇರ್ಮನ್ ಮಾವನೆ, ಬನ್ನಿ. ಹುಚ್ಚರ ಹುಚ್ಚರ ಅವರಲ್ಲ ನೀವು. ನಿಮ್ಮ ಈ ವಿಚಿತ್ರದ ಅವತಾರ ನೋಡಿ ಹುಚ್ಚರು ಅನ್ಕೊಂಡು ಹೋದ್ರು. ಅಲಬುದಿ, ಚೇರ್ಮನ್ ಮಾವ ಅಂದ್ರೆ ಹೆಂಗಿರ್ಬೇಕು? ಒಳ್ಳೆ ಗರಿಗರಿಯಾಗಿ ಇಸ್ತ್ರಿ ಹಾಕಿ ಶರ್ಟು ಕಚ್ಚೆ ಹಾಕೊಂಡು ಬೀದಿಲ್ ಬತ್ತಿದ್ರೆ